ಸರ್ಕಾರದ ನಿಯಮದಡಿ ಪ್ರವಾಸಿಗರಿಗೆ ಆತಿಥ್ಯ ಕೊಡಲಾಗಿದ್ದು ರೆಸಾರ್ಟ್ಗಳಲ್ಲಿ ರಾತ್ರಿ ಪಾರ್ಟಿಗೆ ಅವಕಾಶ ಇಲ್ಲ. ರಾತ್ರಿ 10ರ ನಂತರ ಯಾರೂ ಹೊರಗೆ ಬರೋ ಹಾಗಿಲ್ಲ. ಹೀಗಾಗಿ ಬುಕಿಂಗ್ ಮಾಡಿಸಿಕೊಂಡಿದ್ದಂತಹ ಮಾಲೀಕರಿಗೀಗ ಸಂಕಷ್ಟ. ವ್ಯಾಪಾರ ಇಲ್ಲದೆ ಕಂಗೆಟ್ಟಂತಹ ಮಾಲೀಕರಿಗೆ ಮತ್ತೆ ಪೆಟ್ಟು. ಒಂದೆಡೆ ರೆಸಾರ್ಟ್ ಹೋಮ್ಸ್ಟೇಗಳು ಭರ್ತಿಯಾಗಿದೆ, ಆದರೆ ಸರ್ಕಾರದ ನಿಯಮದಿಂದಾಗಿ ರಾತ್ರಿ ಪಾರ್ಟಿಗೆ ಅವಕಾಶ ಇಲ್ಲ. ಹೀಗಾಗಿ ಬುಕಿಂಗ್ ಮಾಡಿಸ್ಕೊಂಡಂತಹ ಮಾಲೀಕರಿಗೀಗ ಸಂಕಷ್ಟ ಎದುರಾಗಿದೆ. ಒಮಿಕ್ರಾನ್ ಆತಂಕದ ನಡುವೆಯೂ ಕೂಡ ನೂತನ ವರ್ಷವನ್ನು ಬರಮಾಡಿಕೊಳ್ಳಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾನೀಗ ಚಿಕ್ಕಮಗಳೂರಿನ ಸಿರಿ ರೆಸಾರ್ಟ್ನಲ್ಲಿದ್ದೀನಿ. ಇಲ್ಲಿಯ ಚಿತ್ರಣವನ್ನು ಈಗ ನೋಡಬಹುದಾಗಿದೆ. ಸಿರಿ ರೆಸಾರ್ಟ್ನಲ್ಲಿ ಸರ್ಕಾರದ ನಿಯಮದ ಪ್ರಕಾರವೇ ಈಗ ಬುಕ್ಕಿಂಗ್ ಆಗಿರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆಯೇ ಇಲ್ಲಿ 31 ರೂಮ್ಗಳಿದೆ, ಅವೆಲ್ಲವೂ ಕೂಡ ಬುಕ್ಕಿಂಗ್ ಆಗಿರುವಂಥದ್ದು. ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರವಾಸಿಗರು ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಸರ್ಕಾರ ನಿನ್ನೆಯಿಂದ ನೈಟ್ ಕರ್ಫ್ಯೂವನ್ನು ಜಾರಿಗೊಳಿಸಿದೆ. ಇದರ ಅನ್ವಯ ಹೀಗಾಗಿ ರೆಸಾರ್ಟ್ಗಳಲ್ಲೂ ಕೂಡ ಸರ್ಕಾರದ ನಿಯಮವನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೂ ಕೂಡ ಸೂಚನೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಸರ್ಕಾರದ ಮತ್ತು ಜಿಲ್ಲಾಡಳಿತದ ಸೂಚನೆ ಅನ್ವಯ ಇಲ್ಲಿಯೂ ಕೂಡ ರೆಸಾರ್ಟ್ಗಳಲ್ಲೂ ಕೂಡ ಸರ್ಕಾರದ ನಿಯಮಗಳನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಸರ್ಕಾರದ ನಿಯಮದ ಪ್ರಕಾರವೇ ಕೂಡ ಈಗ ಬುಕ್ಕಿಂಗನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಸರ್ಕಾರದ ಕೋವಿಡ್ ನಿಯಮಗಳೇನಿದೆ ಅವೆಲ್ಲವನ್ನೂ ಕೂಡ ಇವರು ಪಾಲಿಸಲಿಕ್ಕೆ ಮುಂದಾಗಿರುವಂಥದ್ದು. ರೂಮ್ಗಳನ್ನು ಕೂಡ ಅವರ ಚೆಕ್ಔಟ್ ಆದ ನಂತರ ಅದನ್ನು ಸ್ಯಾನಿಟೈಸರ್ ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ಸರ್ಕಾರದ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ 10 ಗಂಟೆ ನಂತರ ಯಾವುದೇ ರೀತಿಯಲ್ಲೂ ಕೂಡ ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ರೂಮ್ಗಳಿಗೆ ಈಗಾಗಲೇ ಬುಕ್ಕಿಂಗ್ ಮಾಡಿಕೊಂಡಿರುವಂಥ ಪ್ರವಾಸಿಗರಿಗೆ ಈಗಾಗಲೇ ಇವರು ಕೂಡ ಹೋಟೆಲ್ನ ಸಿಬ್ಬಂದಿಗಳು ಮತ್ತು ರೆಸ್ಟೋರೆಂಟ್ನ ಮಾಲೀಕರು ಕೂಡ ಈಗ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ವಸಂತ್ ಅವರಿದ್ದಾರೆ. ಸರ್, ಯಾವ ರೀತಿ ನೀವು ಸರ್ಕಾರದ ನಿಯಮವನ್ನು ಅಳವಡಿಸ್ಕೊಂಡಿದ್ದೀರಾ ಮತ್ತು ಪ್ರವಾಸಿಗರಿಗೆ ಈಗಾಗಲೇ ರೂಮ್ಗಳನ್ನು ಕೂಡ ಕೊಡಲಿಕ್ಕೆ ಬುಕ್ಕಿಂಗ್ ಆಗಿದೆ, ಅವರಿಗೆಲ್ಲ ಏನಂತ ಸೂಚನೆ ಕೊಟ್ಟಿದ್ದೀರಾ ಸರ್? ಸರ್ಕಾರದ ನಿಯಮದ ಬದ್ಧವಾಗಿ ನಾವು ಎಲ್ಲ ರೂಮಿನೆಲ್ಲ ಬುಕ್ಕಿಂಗ್ ಎಲ್ಲ ತೊಗೊಂಡಿದ್ದೀವಿ, ಎಲ್ಲ ಪಾಲನೆ ಮಾಡ್ತಾ ಇದ್ದೀವಿ. ರೂಮ್ನ ಆಸ್ ಎ ಸ್ಯಾನಿಟೈಸರ್ ಮಾಡ್ತಾ ಇದ್ದೀವಿ. 31st ನೈಟು ಯಾವುದೇ ರೀತಿ ಹೊಸ ವರ್ಷ ಆಚರಣೆ ಮಾಡ್ತಾ ಇಲ್ಲ. 10 ಗಂಟೆ ನಂತರ ಇರತಕ್ಕಂತಹ ಹೋಟೆಲಲ್ಲಿರ್ತಕ್ಕಂಥ ಗೆಸ್ಟನ್ನು ಯಾರೂ ಹೊರಗಡೆ ಬಿಡ್ತಾ ಇಲ್ಲ ಸರ್. ಕಳೆದ ವರ್ಷವೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಇರಲಿಲ್ಲ, ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಪ್ಲಾನ್ ಏನಾದ್ರು ಮಾಡಿದ್ರೆ ಹೇಗೆ ಸರ್? ಪ್ಲಾನಿಂಗ್ ಇತ್ತು, ಈಗ ಕೋವಿಡ್ ಇರೋದ್ರಿಂದ ನಾವು ಯಾವುದೇ ರೀತಿ ಪ್ಲಾನ್ ಮಾಡ್ತಾ ಇಲ್ಲ. ಇದು ಸಿಬ್ಬಂದಿಯವರ ಮಾತಾಗಿರುವಂಥದ್ದು. ಅಂದರೆ ಕೋವಿಡ್ನ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಬೇಕಾಗಿತ್ತು. ಪ್ರವಾಸಿಗರು ಕೂಡ ಆ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಬುಕ್ಕಿಂಗನ್ನು ಕೂಡ ಮಾಡಿಕೊಂಡಿದ್ರು. ಅದೇ ಸರ್ಕಾರ ಒಮಿಕ್ರಾನ್ ಹರಡುವಿಕೆಯ ಹಿನ್ನೆಲೆಯಲ್ಲಿ ಭೀತಿ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಠಿಣ ನಿಯಮಗಳನ್ನು ಕೂಡ ಜಾರಿಗೆ ತಂದಿದೆ. ಅದರ ಅನ್ವಯ ಈ ಚಿಕ್ಕಮಗಳೂರಿನಲ್ಲಿ ಕೂಡ ಎಲ್ಲ ರೆಸಾರ್ಟ್ ಮತ್ತು ಹೋಮ್ಸ್ಟೇಗಳಿಗೂ ಕೂಡ ಅದು ಅನ್ವಯ ಆಗ್ತಾ ಇದೆ. ಹಾಗಾಗಿ ರೆಸಾರ್ಟ್ ಮತ್ತು ಹೋಮ್ಸ್ಟೇಗಳಲ್ಲಿ ಯಾವುದೇ ಹೊಸ ವರ್ಷದ ಸಂಭ್ರಮಾಚರಣೆ ಬದಲಿಗೆ ಇಲ್ಲಿಯೇ ಹೋಮ್ಸ್ಟೇಗಳಲ್ಲಿ ರೂಮ್ ಮತ್ತು ರೆಸ್ಟೋರೆಂಟ್ಗಳಲ್ಲೇ ಕೂಡ ಅವರು ಸಂಭ್ರಮಾಚರಣೆ ಮಾಡಬೇಕಾಗಿದೆ. ಆದರೆ ಹೊರಗೆ ಯಾರೂ ಕೂಡ ತೆರಳಲಿಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ. ಅಲ್ಲದೆ ರೆಸಾರ್ಟ್ಗಳಲ್ಲೂ ಕೂಡ ಯಾವುದೇ ಸಂಭ್ರಮಾಚರಣೆ ಮಾಡಲು ಪ್ಲಾನನ್ನು ಕೂಡ ರೆಸ್ಟೋರೆಂಟ್ನ ಸಿಬ್ಬಂದಿಗಳು ಕೂಡ ಅದು ರೆಸಾರ್ಟ್ನ ಸಿಬ್ಬಂದಿಗಳು ಯಾರೂ ಕೂಡ ಮಾಡಿಕೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.